ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸಹನಾ ಇವತ್ತಿನ ರೆಸಿಪಿ ಬಿರಿಯಾನಿ ಬ್ರಿಂಜಾಲ್ ಬಿರಿಯಾನಿ ಬದನೆಕಾಯಿ ಬಿರಿಯಾನಿ ಬಿರಂಜಿ ರೈಸ್ ಬಿರಿಯಾನಿ ಏನು ಹೆಸ್ರು ಬೇಕಾದರೂ ಕೊಡ್ಬೋದು ಇದು ನನ್ನ ಓನ್ ರೆಸಿಪಿ ಬಿರಂಜಿ ರೈಸ್ ಮಾಡಿದ್ದೆ ನಿಮ್ಗೆ ಗೊತ್ತಿರ್ಬೋದು ನಾನು ಹಳೆ ವೀಡಿಯೋ ನೀವು ನೋಡೋಂಗಿದ್ರೆ ಹಳೆ ವಿಡಿಯೋಸ್ ಅಲ್ಲಿ ಬಿರಂಜಿ ರೈಸ್ ಅಂತಿದೆ ಅದನ್ನೇ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದೆ ನಾನು ಆ ಥರದ್ದು ಮಾಡೋಣ ಅಂತ ಅದು ನೋಡೋಕ್ಕೂ ಮುಂಚೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಆವಾಗಲೇ ನನ್ನ ವೀಡಿಯೋಸ್ ನೋಟಿಫಿಕೇಷನ್ ಬರೋದು ಇವಾಗ ಹೆಂಗೆ ಮಾಡೋದು ನೋಡೋಣ ಇವಾಗ ನಾನಿಲ್ಲಿ ನೀರು ತ ಫಸ್ಟ್ ಅನ್ನ ಮಾಡ್ಕೊಂಡು ಬಿಡಬೇಕು ಅದಕ್ಕೆ ಅನ್ನಕ್ಕೆ ನೀರು ನಾನು ಎರಡೂವರೆ ಲೋಟ ಚಿಕ್ಕ ಕಾಫಿ ಕುಡಿಯೋ ಲೋಟದಲ್ಲಿ ಎರಡೂವರೆ ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಸಿಯದ್ದಿದು ಆಗಾಗ ಅಷ್ಟು ನೀರು ಹಾಕಿದ್ದೀನಿ ನೆನೆಸಿಟ್ಟಿದ್ದೀನಿ ಅಕ್ಕಿನ ಇವಾಗ ಇಲ್ಲಿ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ನೀರ್ಗಾಕಿ ಕಾಯ ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಆಮೇಲೆ ಚಾಯ್ ಜೀರಾ ಅಂತ ಇದು ಇದ್ರೆ ಒಂದು ಸ್ವಲ್ಪ ಟೇಸ್ಟು ಫ್ಲೇವರು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಏನು ಪ್ರಾ ಪ್ರಾಬ್ಲಮ್ ಇಲ್ಲ ತುಂಬ ಕಾಸ್ಟ್ಲಿ ಆ್ಯಕ್ಚುಲಿ ಫಿಫ್ಟಿ ಗ್ರಾಮ್ಗೆ ಫಿಫ್ಟಿ ರುಪೀಸ್ ಏನು ಆತರ ಒಂದ್ ಚೂರು ನೀರ್ ಕುದಿಯಕ್ಕೆ ಬಂದಿದೆ ಅಂದಾಗ ಅಕ್ಕಿ ಹಾಕ್ತಾ ಇದೀನಿ ಆ ನೆನೆಸಿದ ನೀರುನು ಹಾಕ್ತೆ ತೊಳೆದ್ ನೆನ್ಸಿಟ್ಟಿದ್ದೆ ಆ ನೀರು ಹಾಕ್ತಾ ಇದೀನಿ ನಾನು ಹೆಂಗೂ ಬಸ್ಯೋದಲ್ವ ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಚೆನ್ನಾಗೇ ಇದು ಕುಕ್ಕಾಗಲಿ ಅಂತ ಅಷ್ಟೇ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಅಷ್ಟೇ ಬೇಯಿಸ್ಕೋಬೇಕು ಅಕ್ಕಿನ ಫುಲ್ಲೆಲ್ಲ ಬೇಯಿಸ್ಕೋಬಾರ್ದು ಮೆತ್ತಗೆ ಮಾಡ್ಕೋಬಾರ್ದು ಆಮೇಲೆ ಇಲ್ಲಿ ಒಂಚೂರು ಎಣ್ಣೆ ಇದೀನಿ ಅಕ್ಕಿ ಅನ್ನ ಅವಾಗ ಉದ್ರ ಉದ್ರಾಗ್ ಬರಲಿ ಅಂತ ಇಲ್ಲ ಮೆತ್ಕೊಂಡು ಬಿಡುತ್ತೆ ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪಾಕ್ತಾಯಿದ್ದೀನಿ ಅನ್ನಕ್ಕೆ ನೀವು ಅನ್ನ ಚಿತ್ರಾನ್ನಕಲೆ ಅನ್ನ ಮಾಡಬೇಕು ಹಾಕಿದ್ರೆ ಅನ್ನಕ್ಕೆ ಉಪ್ಪು ಉಪ್ಪಾಕ್ತಿರಲ್ಲ ಅಷ್ಟು ಹಾಕಿ ಅಷ್ಟೇ ಇದೊಂದು ಚೂರು ಕೈ ಆಡ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಡಿ ಮುಚ್ಚಿಟ್ರೆ ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ಕುಕ್ ಮಾಡ್ಕೋಬೇಕು ನೀವು ಜಾಸ್ತಿ ಕುಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಇಲ್ಲೊಂದು ಸ್ವಲ್ಪ ಕುದಿಯಕ್ಕೆ ಬಂದಿದೆ ಹಾಗೆ ಓಪನ್ ಮಾಡಿ ಒಂದು ಸ್ವಲ್ಪತ್ತು ಅದು ಅನ್ನ ಆಗಕ್ಕೆ ಬಿಡಿ ಇನ್ನೂ ಒಂದು ಸ್ವಲ್ಪ ಹಾಕ್ಬೇಕಾಗಿತ್ತು ಅನ್ನ ತುಂಬ ಇನ್ನು ಕುದ್ದಿದೆ ಅಷ್ಟೇ ಇನ್ನೂ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟು ಆಗಬೇಕಾಗಿತ್ತು ಅನ್ನ ಇನ್ನು ಅಕ್ಕಿ ಅಕ್ಕಿ ಆಗೇ ಇತ್ತು ಅದಕ್ಕೆ ಹಂಗೆ ಓಪನ್ ಮಾಡಿ ಒಂದು ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ಇದು ಇಷ್ಟ ಅನ್ನ ಆಗೋ ಅಷ್ಟರಲ್ಲಿ ನಾವು ಇವಾಗ ಮಸಾಲಾಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಇದು ಆಗುತ್ತೆ ಇಲ್ಲ ನಾನು ಮಸಾಲಾಗೆ ನಾನು ಇದು ಟ್ವಿಸ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಬಿರಂಜಿ ರೈಸ್ ಮಾಡಿದ್ದೆ ಅದರಲ್ಲಿ ಆ ಪಲ್ಯಕ್ಕೆ ಏನೇನು ಹಾಕಿದ್ನೋ ಅದನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ಬಿಳಿ ಎಳ್ಳು ಉರ್ಗಡ್ಲೆ ಕಡಲೆಕಾಯಿ ಬೀಜ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಮ್ಮ ಮನೇಲಿ ಅದು ಹುಣ್ಸೆಹಣ್ಣು ಬೆಲ್ಲ ಗಸಗಸೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಚ ಚೆಕ್ ಏನ್ ಆಗ್ತಾ ಇಲ್ಲ ನಾನಿಲ್ಲಿ ಅಹ್ ಲವಂಗ ಏಲಕ್ಕಿ ಜೀರಿಗೆ ಮರಾಠಿ ಮೊಗ್ಗು ಮೆಣಸು ಇಡ್ಕೊಂಡಿದೀನಿ ಆಮೇಲೆ ಗರಂ ಮಸಾಲ ಅರಿಶಿನ ಹಿಡ್ಕೊಂಡಿದೀನಿ ಮಸಾಲ ಇನ್ನೊಂದ್ಸತಿ ಬೇಕಾ ಹೇಳ್ತೀನಿ ಆ. ಇದು ಕೊಬ್ಬರಿ ಹಸಿ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಮಿಕ್ಸಿ ಮಾಡೋಕ್ಕೆ ಈರುಳ್ಳಿ ಬಂದು ಒಗ್ಗರಣೆಗೆ ಆಮೇಲೆ ಬ ಒಂದು ಬದನೆಕಾಯಿನ ಗುಂಡು ಬದನೆಕಾಯಿನ ಒಂದು ಸ್ವಲ್ಪ ಫೋರ್ ಭಾಗಸ್ ಮಾಡಿಬಿಟ್ಟು ನಾಲ್ಕು ಭಾಗ ಮಾಡಿ ಇಟ್ಕೊತಾರೆ ಆ ಥರ ಒಂದು ಸ್ವಲ್ಪ ಹಿಡ್ಕೊಂಡಿದ್ದೀನಿ ಆಮೇಲೆ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಿಡ್ಕೊಂಡಿದ್ದೀನಿ ಎರಡು ಥರನೂ ಇಡ್ಕೊಂಡಿದ್ದೀನಿ ಆಮೇಲೆ ಬೆಣ್ಣೆ ಬೇಕು ಆಮೇಲೆ ಇವಾಗ ಮಸಾಲೆ ಇನ್ನೊಂದು ಸರ್ತಿ ಹೇಳ್ತೀನಿ ಇಲ್ಲಿ ಬಿಳಿ ಎಳ್ಳು ಚಕ್ಕೆ ಹಾಕೋಬಾರ್ದು ಲವಂಗ ಜೀರಿಗೆ ಏಲಕ್ಕಿ ಮರಾಠಿ ಮೊಗ್ಗು ಮೆಣಸು ಗಸಗಸೆ ಬೆಲ್ಲ ಹುಣಸೆಹಣ್ಣು ಉರ್ಗಡ್ಲೆ ಕಡಲೆಕಾಯಿ ಬೀಜ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ಇದಿಷ್ಟು ಆಮೇಲೆ ಗರಂ ಮಲಸಾಲ ಅರಶಿನ ಹಾಕಿ ರುಬ್ಕೋಬೇಕು ಇದಿಷ್ಟು ರುಬ್ಕೊಳೋದು ಇದೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೋಬೇಕು ಬೆಣ್ಣೆ ಬೆಣ್ಣೆ ಮಸ್ಟನ್ ಶುಡ್ಡು ಯಾಕಂದ್ರೆ ಬಿರಂದಿ ರೈಸಲ್ಲೂ ನಾನು ಹೇಳಿದ್ದೆ ಬೆಣ್ಣೆ ಹಾಕಿದ್ರೇ ಟೇಸ್ಟ್ ಬರೋದು ಅಂತ ಆಗಾಗ ಬೆಣ್ಣೆ ಬೇಕೇ ಬೇಕು ಇದಕ್ಕೆ ನಾನು ಅಲ್ಲಿ ಬಿರಂಜಿ ರೈಸಲ್ಲಿ ಏನೇನು ಮಸಾಲ ಹಾಕಿದ್ನೋ ಅದೇ ಇದೆಲ್ಲ ಹಾಕ್ತಾ ಇದ್ದೀನಿ ಸ್ಟಫಿಂಗ್ಗೆ ಮತ್ತೆ ಸ್ಟಫಿಂಗ್ ಮಾಡಿ ಎಲ್ಲ ಅದೇ ಥರ ಮಾಡ್ತಾ ಇರೋದು ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟು ನಾನು ಹೇಳಿದ್ದೆ ನಿಮಗೆ ಅಲ್ಲಿ ಎಲ್ಲ ಹಂಗೆ ಮಾಡ್ತಾರಂತೆ ಈ ಥರ ಅಂತ ಇದು ನೋಡಿ ಅನ್ನ ಇವಾಗ ಏಯ್ಟಿ ಪರ್ಸೆಂಟ್ ಅಷ್ಟು ಆಗಿದೆ ಇವಾಗ ಇದನ್ನು ಬಸ್ತ್ ಬಿಡಬೇಕು ಏಯ್ಟಿ ಪರ್ಸೆಂಟ್ ಆಗಿದ ತಕ್ಷಣ ಕ್ಲೀನಾಗಿ ನೀರೆಲ್ಲ ಬಸ್ಬಿಡಿ ಮತ್ತೆ ಬಿಸಿಯೇ ಆಗಿರಬಾರ್ದು ಅದಕ್ಕೆ ಕ್ಲೀನಾಗಿ ಎಲ್ಲ ನೀರೆಲ್ಲ ಬಸಿದ್ಬಿಟ್ಟು ನೀವು ಅಕಸ್ಮಾತ್ ಜಾಲ್ರಿಯಲ್ಲಿ ಏನಾದರೂ ಇದು ಮಾಡ್ತಿದ್ರೆ ಅಂದರೆ ತಣ್ಣೀರು ಬಿಟ್ಬಿಟ್ಟು ಫುಲ್ ಸೋರ್ ಹಾಕಕ್ಕೆ ಬಿಡಿ ಅಕಸ್ಮಾತ್ ನೀವು ಜಾಲ್ಡ್ರಿಯಲ್ಲಿ ಬಸೀತಾ ಇಲ್ಲ ನೀರು ಹಂಗೆ ಆಗ್ತಾ ಇಲ್ಲ ಅಂದರೆ ಫುಲ್ ನೀರೆಲ್ಲ ಅನ್ನ ಹೆಂಗೆ ಬಸಿತಿರೋ ಹಂಗೆ ಬಸದ್ಬಿಟ್ಟು ಈ ಥರ ಹಾರಾಕಕ್ಕೆ ಬಿಟ್ಬಿಡಿ ಬಿಸಿ ಇದ್ದರೆ ಮತ್ತೆ ಅದು ಬಿಸಿಯಲ್ಲೇ ಮತ್ತೆ ನಿಮಗೆ ಅದು ಬೇಯ್ಕೊಂಡು ಒಂದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ನಮ್ಗೆ ಅಷ್ಟು ಬೇಯೋದು ಬೇಡ ಯಾಕೆ ಮತ್ತೆ ಮಸಾಲ ಹಾಕ್ಬಿಟ್ಟು ಮತ್ತೆ ಬೇಯಿಸ್ತೀವಿ ಅದಕ್ಕೆ ಈ ಥರ ಹಾರಾಕಕ್ಕೆ ಬಿಟ್ಬಿಡ್ಬೇಕು ತಣ್ಣಗೆ ಇಲ್ಲಾಂದ್ರೆ ಆ ಬಿಸಿಯಲ್ಲಿ ಇನ್ನೂ ಬೆಂದ್ಕು ಬೆಂದ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಫ್ರೆಂಡ್ಸ್ ಈ ರೈಸ್ ಮಾಡಿದಾಗ ಏನು ಫ್ಲೇವರ್ ಏನು ಘಮ ಘಮ ಅಂತ ಇತ್ತು ಗೊತ್ತಾ ಅದು ಬೆಂದೆಲ್ಲ ಆದಮೇಲೆ ಈ ಥರ ಬಸದಾಗ ಸೂಪರಾಗಿ ಫ್ಲೇವರ್ ಇತ್ತು ಟ್ರೈ ಮಾಡಿ ಅಟ್ಲೀಸ್ಟ್ ಈ ಜೀರಾ ರೈಸ್ ಥರ ಅನ್ನೋ ಟ್ರೈ ಮಾಡಿ ಇದಕ್ಕೆ ಕುರ್ಮಾ ಏನಾದರೂ ಮಾಡ್ಕೊಳ್ಳಿ ತುಂಬನೇ ಫ್ಲೇವರ್ ಟೀ ಏನು ಘಮ ಘಮ ಅಂತಿತ್ತು ಮನೆ ತುಂಬಾ ಮಾತ್ರ ತುಂಬಾನೇ ಅದಕ್ಕೆ ಹೋಟ್ಲಲ್ಲೆಲ್ಲ ಅಷ್ಟು ಫ್ಲೇವರ್ ಬರೋದು ಅವರು ಈ ಥರ ಮಾಡೋದ್ರಿಂದ ಟ್ರೈ ಮಾಡಿ ಇದನ್ನ ಮಾತ್ರ ಆಮೇಲೆ ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ನಾನು ಮಸಾಲೆ ಎಲ್ಲ ರುಬ್ಕೊಂಡು ನಾನು ರುಬ್ಬೇಕಾದ್ರೆ ಒಂಚೂರು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಉಪ್ಪು ಹಾಕೊಂಡೆ ಅದು ನಾನು ಅದರಲ್ಲಿ ಮಸಾಲ ಅಲ್ಲಿ ಹೇಳೋದು ಮರ್ತೋಗ್ಬಿಟ್ಟೆ ರೆಡ್ ಚಿಲ್ಲಿ ಪೌಡರ್ ಉಪ್ಪು ಹಾಕೊಂಡು ರುಬ್ಕೊಂಡಿದೀನಿ ಇವಾಗ ಮತ್ತೆ ಬದನೆಕಾಯಿ ಎಲ್ಲ ಹಿಂಗೆ ಸ್ಟಫಿಂಗ್ ಮಾಡ್ತಾ ಇದೀನಿ ನಾನು ಸೇಮ್ ಬಿರಂಜಿ ರೈಸಲ್ಲಿ ಹೆಂಗೆ ಪಲ್ಯ ಮಾಡ್ಕೊತೀವೋ ಅದೇ ಥರ ನಾನು ಹೇಳಿದ್ದೆ ಬಿರಂಜಿ ರೈಸ್ ಮಾಡಿದಾಗ ಇದು ಅಲ್ಲೆಲ್ಲ ರಾಣೆಬೆನ್ನೂರಲ್ಲೆಲ್ಲ ಬಿರಂಜಿ ರೈಸ್ ಮಾಡಿದಾಗ ದೊಡ್ಡ ಜಾಸ್ತಿ ಜಾಸ್ತಿ ಈ ಥರನೇ ಮಾಡೋದಂತೆ ಈ ಥರ ಮಧ್ಯ ಈ ಥರ ಎಲ್ಲ ಮಾ ತುಂಬ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಬಿರಿಯಾನಿ ಎಲ್ಲ ಮಾಡ್ತಾರಲ್ಲ ನಾನ್ ವೆಜ್ ಬಿರಿಯಾನಿ ಎಲ್ಲ ಆ ಥರನೇ ಇದನ್ನ ಅಲ್ಲಿ ಮಾಡೋದಂತೆ ಅದೇ 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 ಒಂದು ಟ್ವಿಸ್ಟನ್ನ ಆ್ಯಪ್ಕ ಇಡ್ಕೊಂಡು ನಾನು ಇದೊಂದು ನನ್ನದೇ ಓನ್ ಫ್ಲೇವರ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಟ್ರೈ ಮಾಡಿ ಖಂಡಿತವಾಗಲೂ ನಿಮ್ಗೊಂದು ಸ್ಪೆಷಲ್ ಒಕೇಶ್ನಲ್ಲಿ ಸ್ಪೆಷಲ್ ಡಿಶ್ ಅನಿಸುತ್ತೆ ಆಮೇಲೆ ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದ ತಕ್ಷಣ ಈರುಳ್ಳಿ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬರೀ ಎಣ್ಣೆ ಹಾಕೊಂಡಿದ್ದೀನಿ ಬೆಣ್ಣೆ ಹಾಕೊಂಡಿಲ್ಲ ನಾನು ಯಾವಾಗೂ ಹೇಳ್ದಂಗೆ ಬೆಣ್ಣೆನ ಎಣ್ಣೆಯಲ್ಲಿ ಹಾಕಿ ಕರ್ಸ್ಬಿಟ್ರೆ ಅದು ಬೆಣ್ಣೆ ನಾವು ಫ್ರೈ ಮಾಡ್ತಾ ಎಲ್ಲ ಮಾಡ್ತಾ ಆ ಬೆಣ್ಣೆ ಫ್ಲೇವರ್ ಹೋಗಿಬಿಡುತ್ತೆ ಆಮೇಲೆ ತುಪ್ಪಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ ಅನ್ನೋ ನನ್ನ ಅನಿಸಿಕೆ ಅದು ಹಾಗಾಗಿ ನಾನು ಬೆಣ್ಣೆನ ಮಧ್ಯ ಮಧ್ಯೆ ಹಾಕಿದ್ರೆ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಬದನೆಕಾಯಿ ಹಾಕಿದ್ರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಅದೊಂದು ಚೂರು ಫ್ರೈ ಆದಮೇಲೆ ಇವಾಗ ಸ್ಟಫ್ ಮಾಡಿದ್ವಲ್ಲ ಆ ಬದನೆಕಾಯಿ ಹಾಕಿ ಆಮೇಲೆ ಈ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ನಾನು ಇದೆಲ್ಲ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೊಡೋ ಅಷ್ಟು ಪಲ್ಯ ಹೆಣ್ಣಾಯಿ ಪಲ್ಯ ಹೆಂಗೆ ಮಾಡ್ತಿರೋ ಸೇಮ್ ಹಾಗೆ ಅದನ್ನೆಲ್ಲ ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನೀವು ತುಂಬಾ ಎಣ್ಣೆ ಹಾಗೆ ಆಮೇಲೆ ಆ ಬದ್ನೆಕಾಯಿ ಎಲ್ಲ ಬೇಯಬೇಕು ಒಂದು ಸ್ವಲ್ಪ ಇದನ್ನು ಫುಲ್ ಬೇಯಿಸಿಬಿಡ್ಬೇಡಿ ಮತ್ತು ನಾವು ಅಕ್ಕಿ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡ್ತೀವಿ ಹಂಗಾಗಿ ಸ್ವಲ್ಪ ಏಯ್ಟಿ ಪರ್ಸೆಂಟ್ ಅಷ್ಟು ಆಮೇಲೆ ಮಿಕ್ಸಿಯಲ್ಲಿ ಇದ್ದಿದ್ದು ನೀರು ಮಸಾಲೆ ಎಲ್ಲ ನೀರು ಹಾಕ್ಬಿಟ್ಟು ಅದನ್ನು ಎಲ್ಲ ಗ್ರೇವಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಬಿಡ್ತಾ ಇದ್ದೀನಿ ನಾನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ ಕವರ್ ಮಾಡಿ ಒಂದು ಸ್ವಲ್ಪ ತುಕ್ ಬೇಯಕ್ಕೆ ಬಿಟ್ಬಿಡಿ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬೆಂದ್ಬಿಡುತ್ತೆ ಬದನೆಕಾಯಿ ಏನು ಎಳೆಯೋದಿದ್ರೆ ಇನ್ನೂ ಬೇಗ ಆಗಿಬಿಡುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಫ್ಲೇವರ್ ಕಾಣ ಎಷ್ಟು ಚೆನ್ನಾಗಿ ಅದೆಲ್ಲ ಕಾಣ್ತಾ ಇದೆ ಈ ಥರ ಎಣ್ಣೆ ಬಿಟ್ಕೊಬೇಕು ಆವಾಗ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಏನು ಮಾಡಬೇಕು ಈ ಮಸಾಲಾನ ಒಂದು ಮುಕ್ಕಾಲು ಭಾಗ ಅಷ್ಟು ತಕ್ಕೊಂಡು ತಕ್ಕೊಂಡು ನಾವು ಲೇಯರ್ಸ್ ಹಾಕ್ಕೊಂಡು ಹೋಗಬೇಕು ಕಾಲು ಭಾಗ ಅಷ್ಟೇ ಕೆಳಗೆ ಬಿಡಬೇಕು ಈ ಥರ ಬದ್ನೆಕಾಯಿ ದೊಡ್ಡ ದೊಡ್ಡದೆಲ್ಲ ಎತ್ತಿಟ್ಕೊಂಡು ಬಿಡಿ ಮಧ್ಯೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಕೆಳಗಡೆ ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಇರೋ ಅಂಥ ಗ್ರೇವಿ ಯಾಕಂದರೆ ನಾವು ಸೀದಕ್ಕೆ ಬಿಡಬಾರ್ದು ಅದಕ್ಕೋಸ್ಕರ ಎಣ್ಣೆ ಇರೋ ಅಂಥ ಗ್ರೇವಿ ಒಂಚೂರು ಒಂದೆರಡು ಬದನೆಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ವಲ್ಲ ಅದು ಅದು ಒಂದು ಮುಕ್ಕಾಲು ಭಾಗ ಅಷ್ಟೇ ತಗೊಂಡ್ಬಿಡಿ ಕಾಲು ಭಾಗ ಅಷ್ಟಷ್ಟೇ ಕೆಳಗಡೆ ಬಿಡಿ ಅವಾಗ ನಾವು ರೈಸ್ ಹಾಕೊಂಡು ಹಾಕೊಂಡು ಬಂದಾಗ ಆದರೂ ನನಗೆ ಒಂದು ಸ್ವಲ್ಪ ಮೇಲೆ ಬಂದಾಗ ಗ್ರೇವಿ ಕಮ್ಮಿ ಆಗ್ಬಿಡ್ತು ಹಾಗಾಗಿ ಜಾಸ್ತಿನೇ ಗ್ರೇವಿ ತೊಗೊಂಡ್ಬಿಡಿ ಕೆಳಗಡೆ ಎಣ್ಣೆ ಅಂಶ ಜಾಸ್ತಿ ಬಿಡಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಇದ್ದರೆ ಕೆಳಗಡೆ ಇದೂ ಸೀದೋಗಲ್ಲ ನಂದು ಏನು ಸೀದಿರಲಿಲ್ಲ ಆ ಭಯಕ್ಕೆ ನಾನು ಕೆಳಗಡೆ ಜಾಸ್ತಿ ಬಿಟ್ಟಿದ್ದೆ ಆದರೆ ನನಗೆ ಮೇಲೆ ಬಂದಾಗ ಒಂಚೂರು ಗ್ರೇವಿ ಕಮ್ಮಿ ಅನ್ನಿಸ್ತು ಹಾಗಾಗಿ ಪ್ರಪೋಷ್ನೇಟ್ ಮಾಡ್ಕೊಂಡು ಕ್ಲೀನಾಗಿ ತೊಗೊಳ್ಳಿ ಇವಾಗ ಒಂದೊಂದು ಲೇಯರ್ ಒಂದು ಲೇಯರ್ ಅಕ್ಕಿ ಹಾಕ್ತಾ ಅನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಜೀರಾ ರೈಸ್ ಥರ ಅದನ್ನು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಕ್ಲೀನ್ ಆಗಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದ್ ಹೇಳ್ಬೇಕು ನನ್ಗೆ ಇನ್ನ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರೋದ್ರಿಂದ ಕಮೆಂಟ್ಸ್ ಮಾಡಲ್ಲ ಅವರು ನಾನು ಮೊನ್ನೆ ಬರ್ತಡೆ ವಿಡಿಯೋ ಹಾಕ್ತಾಗ ಎಲ್ಲ ಇದಾಗ ನೀವೇ ಮೂರೇ ಜನ ಇದ್ರಿ ಅಂತೀರಾ ಫೋಟೋ ಹೆಂಗೆ ತಕೊಂಡ್ರಿ ವೀಡಿಯೋ ಹೆಂಗೆ ಮಾಡಿದ್ರಿ ಅಂತ ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿ ಕೇಳಿದ್ಲು ಹಾಗಾಗಿ ಅವರು ಕಮೆಂಟ್ ಮಾಡಲ್ಲ ಏನೇ ಇದ್ದರು ನಂಗೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಪ್ ಮಾಡ್ತಾರೆ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನನ್ನ ಥ್ರೈಪೋರ್ಡ್ ಇದ್ದೇ ಇರುತ್ತೆ ಆ ತ್ರೈಪೋಡಲ್ಲಿ ನಾನು ಇಟ್ಬಿಟ್ಟು ವೀಡಿಯೋ ರೆಕಾರ್ಡ್ ಹೆಂಗೆ ಕುಕ್ಕಿಂಗ್ದೆಲ್ಲ ರೆಕಾರ್ಡ್ ಮಾಡ್ತೀನೋ ಹಾಗೆ ರೆಕಾರ್ಡ್ ಮಾಡೋದು ನಾವು ಯಾರನ್ನೂ ಕರ್ಸು ಇರಲಿಲ್ಲ ನಾವೇ ಮೂರು ಜನನೇ ಇದ್ದಿದ್ದು ಬರ್ತಡೇ ಎಲ್ಲ ಹಾಗೆ ಈಗ ಇದೊಂದು ಅವ್ರಿಗೆ ಡೌಟ್ ಬಂದಿತ್ತು ಮೋಸ್ಟ್ಲಿ ಮಿಕ್ಕಿದವ್ರಿಗೂ ಬಂದಿರುತ್ತೇನೋ ಅಂತ ಹೇಳ್ತಾ ಇದೀನಿ ಅಷ್ಟೇ ಈ ತರ ಲೇಯರ್ ಲೇಯರ್ ಆಗಿ ಹಾಕ್ತಾ ಇದ್ದೀನಿ ಇವಾಗ ಒಂದು ಒಂದು ಲೇಯರ್ ಹಾಕಿದ ತಕ್ಷಣ ಬೆಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಬೆಣ್ಣೆ ಹಾಕಿ ಒಂದ್ ಸ್ವಲ್ಪ ಜಾಸ್ತಿನೇ ಇರಬೇಕು ಎಲ್ಲಾ ಕಡೆ ಒಂದ್ ಚುರ್ ಬೆಣ್ಣೆ ಹಾಕಿ ಇದಕ್ಕೆ ಬೆಣ್ಣೆನೆ ತುಂಬಾ ಫ್ಲೇವರ್ ಕೊಡೋದು ತುಂಬಾನೇ ರುಚಿಯಾಗೋದು ಆಕ್ಚುಲಿ ನಮ್ಮ ಹಸ್ಬೆಂಡ್ಗೆ ರೊಟ್ಟಿ ಇಷ್ಟ ರೊಟ್ಟಿ ಮಾಡೋಣ ಬರ್ತಡೆಗೆ ಅಂದ್ಕೊಂಡೆ ಅದೇನೂ ಮಾಡೋಕ್ ಆಗ್ಲಿಲ್ಲ ಇದು ನಾನು ಟ್ರೈ ಮಾಡೋಣ ರಾತ್ರಿ ರೊಟ್ಟಿ ಮಾಡೋಣ ಅನ್ಕೊಂಡೆ ರಾತ್ರಿ ರೊಟ್ಟಿ ಮಾಡೋಕ್ಕೆ ಬೇಜಾರಾಯಿತು ಪೂರಿ ಮಾಡಿಬಿಟ್ಟಿದ್ದೆ ಅದಕ್ಕೆ ನನ್ನ ಬ ಹಸ್ಬೆಂಡ್ ಬರ್ತಡೇಲ್ ಹೋಗಿ ನೋಡಿಲ್ಲ ಅಂದ್ರೆ ನೋಡಿ ನೆಕ್ಸ್ಟ್ ಡೇ ರೊಟ್ಟಿ ಮಾಡಿಕೊಟ್ಟೆ ಆಮೇಲೆ ಇವಾಗ ಇನ್ನೊಂದು ಲೇಯರ್ ಅನ್ನ ಎಲ್ಲ ಫುಲ್ ನಾನು ಕಮ್ಮಿ ಮಾಡಿರೋದ್ರಿಂದ ನನಗೆ ಎರಡೇ ಲೇಯರ್ ಅನ್ನ ಆಯಿತು ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ನಿಮ್ಗೆ ಇನ್ನೊಂದೆರಡು ಲೇ ಇನ್ನೊಂದು ಲೇಯರ್ ಬರ್ಬೋದು ಇಲ್ಲ ಅದನ್ನೇ ಜಾಸ್ತಿ ಜಾಸ್ತಿ ಹಾಕಿ ಗ್ರೇವಿ ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಮಾಡಂಗಿದ್ರೆ ಕ್ವಾಂಟಿಟಿಯಲ್ಲಿ ಇದು ನನ್ನ ಲಾಸ್ಟ್ ಫೈನಲ್ ಲೇಯರು ಇದನ್ನೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಇನ್ನೊಂದು ಸರ್ತಿ ಮಸಾಲೆ ಏನು ಮಿಕ್ಕಿರುತ್ತೋ ಅದನ್ನು ಎಲ್ಲ ಇದು ಲಾಸ್ಟ್ ಲೇಯರು ಇದಕ್ಕೆ ಇವಾಗ ಲಾಸ್ಟ್ ಲೇಯರ್ದು ಮಸಾಲೆ ಎಲ್ಲ ಏನು ಮಿಕ್ಕಿತ್ತು ಅದೆಲ್ಲ ಇದ್ದೀನಿ ಅದೇ ನಾನು ಹೇಳ್ದಂಗೆ ನಂಗೆ ಲಾಸ್ಟಲ್ಲಿ ಒಂಚೂರು ಗ್ರೇವಿ ಕಮ್ಮಿ ಆಗಿಬಿಟ್ಟು ಕೆಳಗಡೆ ಜಾಸ್ತಿ ಬಿಟ್ಟಿದ್ದೆ ಹಾಗಾಗಿ ನೀವು ಮತ್ತೆ ಬೆಣ್ಣೆ ಹಾಕಬೇಕು ನೋಡಿ ಲಾಸ್ಟ್ ಫೈನಲ್ ಒಂಚೂರು ಜಾಸ್ತಿ ಬೆಣ್ಣೆ ಹಾಕ್ಬಿಡಿ ಎಲ್ಲ ಕಡೆ ನೀವು ಕಾರ್ನರಲ್ಲೂ ಬೆಣ್ಣೆ ಹಾಕಿದ್ರೆ ಒಳ್ಳೆಯದು ತುಪ್ಪ ಏನು ಹಾಕಕ್ಕೋಗ್ಬಿಡಿ ಇದು ಬೆಣ್ಣೆನೇ ಇಷ್ಟು ಚೆನ್ನಾಗಿರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಇದು ಮತ್ತೆ ಏಯ್ಟಿ ಪರ್ಸೆಂಟ್ ಅನ್ನ ಕುಕ್ ಕುಕ್ಕಾಗಿರುತ್ತಲ್ಲ ಅದು ಫುಲ್ ಎಲ್ಲ ಕುಕ್ಕಾಗುತ್ತೆ ಬದನೆಕಾಯಿ ಎಲ್ಲ ಫುಲ್ ಕುಕ್ಕಾಗುತ್ತೆ ಫ್ಲೇಯರ್ ಲೇಯರ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಗ್ರೇವಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಯಾವತ್ತಾನ ಒಂದ್ಸತಿ ನಿಜವಾಗ್ಲೂ ಟ್ರೈ ಮಾಡಿ ಈ ಇದೊಂದು ರೆಸಿಪಿ ಮಿಸ್ ಮಾಡ್ಕೋಬೇಡಿ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಇವಾಗ ನಮ್ಮ ಹಸ್ಬೆಂಡಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಅದು ಮಧ್ಯೆ ಮಧ್ಯೆ ಆ ಥರ ಇದು ಬರೋದು ಒಂಥರ ಚೆನ್ನಾಗಿತ್ತು ಫ್ಲೇವರು ಟೇಸ್ಟು ನೋಡೋಕ್ಕೆ ನನ್ನ ಕ್ಯಾಮ್ರಾ ಕ್ವಾಲಿಟಿ ಅಷ್ಟಿದ್ದಿಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅನಿಸ್ಬೋದು ಆದರೆ ತಿನ್ನೋಕ್ಕೆ ಹಂಗೆ ನಾವು ನೋಡಬೇಕಾದ್ರೆ ಇವಾಗ ನಾನ್ ಎಲ್ಲ ಹೆಂಗಿರುತ್ತೆ ಆ ಥರನೇ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಂತೂ ಎಲ್ಲ ಇಷ್ಟಪಟ್ಟರು ನಮ್ಮ ಹಸ್ಬೆಂಡ್ ಅದೇ ಹೇಳೋಂಗೆ ಇಷ್ಟಪಡ್ತಾರೋ ಇಲ್ಲೋ ಅಂದ್ಕೊಂಡಿದ್ದೆ ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ನಾನು ಖುಷಿಯಾಯಿತು ಮಾಡಿದ್ದಕ್ಕೂ ಇಷ್ಟಪಟ್ರಲ್ಲ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಟ್ರೈ ಮಾಡಿ ಬ್ರಿಂಜಾಲ್ ಬಿರಿಯಾನಿ ಬಿರಂಜಿ ಬಿರಿಯಾನಿ ಬದನೆಕಾಯಿ ಬಿರಿಯಾನಿ ಇದು ಮಾಡೋಕೆ ನೋಡಿ ನನ್ನ ಮೊದಲು ಹೀಗೆ ಅಡ್ಡ ಬರ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟ್ರೈ ಮಾಡಿದ್ರೆ ಏನು ಅಂತ ಓಕೆ ಫ್ರೆಂಡ್ಸ್ ಯು ಬಾಯ್ ಬಾಯ್ ಆ್ಯಂಡ್ ಮೆ ನೆಕ್ಸ್ಟ್